ಎಸ್ಪಿ ಬಿಎಸ್ಪಿ ಅಲಿ ಮೇಲೆ ನಂಬಿಕೆ ಇಟ್ಟರೆ ಬಿಜೆಪಿ ಬಜರಂಗ್ ಬಲಿ ಮೇಲೆ ನಂಬಿಕೆ ಇಟ್ಟಿದೆ ಎಂದು ಯೋಗಿ ಆದಿತ್ಯನಾಥ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಮಿರತ್ನಲ್ಲಿ ನಡೆದ ಸಾರ್ವಜನಿಕ ರ್ಯಾಲಿಯಲ್ಲಿ ಮಾತನಾಡಿದ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮಾತನಾಡುತ್ತಾ, ರಾಹುಲ್ ಗಾಂಧಿ ಅವರು ಕೇರಳದ ವಯನಾಡಿಂದ ನಾಮಪತ್ರ ಸಲ್ಲಿಸಲು ಹೋದಾಗ ಮುಸ್ಲಿಂ ಅವರೇ ಹೆಚ್ಚಾಗಿದ್ದರು. ಅದಲ್ಲದೆ ಇವರು ಮುಸ್ಲಿಂ ಲೀಗ್ ಬಗ್ಗೆ ಮಾತನಾಡುತ್ತಾರೆ, ಆದರೆ ಅವರಿಗೆ ಹಿಂದೂಗಳ ಬಗ್ಗೆ ಕಿಂತಿಷ್ಟು ಕಾಳಜಿ ಇಲ್ಲ. ಕಾಂಗ್ರೆಸ್ ಎಸ್ಪಿ ಬಿಎಸ್ಪಿ ಅಲಿ ಮೇಲೆ ನಂಬಿಕೆ ಇಟ್ಟರೆ ಬಿಜೆಪಿ ಬಜರಂಗ್ ಬಲಿ ಮೇಲೆ ನಂಬಿಕೆ ಇಟ್ಟಿದೆ ಎಂದು ಯೋಗಿ ಆದಿತ್ಯನಾಥ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. देखना चाहिए कि कांग्रेस इस देश को कहां ले जाना चाहती है. भाइयों बहनों, ये केवल कांग्रेस के साथ ही नहीं, ये गठबंधन के साथ भी है. सपा हो, बसपा हो, लोकदल हो, ये जितने भी दल हैं भाइयों बहनों, सत्ता के दलदल में इतने उलझ चुके हैं कि इन्हें देश की सुरक्षा से मतलब नहीं, इन्हें देश की एकता और अखंडता से मतलब नहीं. आपने परसों सहारनपुर में सुश्री मायावती जी का भाषण पढ़ा होगा. अपने भाषण में मायावती जी क्या कह रही हैं? अपने भाषण में वो कहती हैं कि हमें केवल मुस्लिम वोट मिल जाए तो बाकी गठबंधन को और वोट नहीं चाहिए. और मैं भी आपसे कहना चाहता हूं भाइयों बहनों, कि अगर ಕರ್ನಾಟಕ ಸರ್ಕಾರ ಯಾರು ನಡೆಸುತ್ತಿದ್ದಾರೆ ಎಂದು ಯಾರಿಗೂ ಗೊತ್ತಾಗ್ತಿಲ್ಲ ಎಂದು ಕರ್ನಾಟಕ ಸರ್ಕಾರದ ಬಗ್ಗೆ ನರೇಂದ್ರ ಮೋದಿ ತೀವ್ರವಾದ ಟೀಕೆ ಮಾಡಿದ್ದಾರೆ. ಮಂಗಳವಾರ ಕರ್ನಾಟಕ ಚಿತ್ರದುರ್ಗದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಂಗಳವಾರ ಮಾತನಾಡಿದರು. ರ್ಯಾಲಿ ಸಂದರ್ಭದಲ್ಲಿ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಜನತಾದಳದ ಜಾತ್ಯತೀತ ಮೈತ್ರಿಕೂಟವನ್ನು ಸ್ಲ್ಯಾಮ್ ಮಾಡಿದರು. ಅದರ ಜೊತೆಗೆ ಕುಮಾರಸ್ವಾಮಿ ಅವರ ಸರ್ಕಾರವನ್ನು ಅಳುವ ಸರ್ಕಾರ ಎಂದು ಟಾಂಗ್ ನೀಡಿದರು. ಕುಮಾರಸ್ವಾಮಿ ಅವರು ಯಾವಾಗಲೂ ನೋಡಿದರೂ ಚುನಾವಣೆ ಬಂದರೆ ಅಳುತ್ತಿರುತ್ತಾರೆ. ಇವರಿಗೆ ಅಳುವುದನ್ನು ಬಿಟ್ಟರೆ ಬೇರೆ ಅಭಿವೃದ್ಧಿಯೇ ಗೊತ್ತಿಲ್ಲ. ಇವರು ತಮ್ಮ ತಮ್ಮ ಬೇಳೆಕಾಳನ್ನು ಬಯಸಿಕೊಳ್ಳುವುದಕ್ಕೆ ಕರ್ನಾಟಕ ಸರ್ಕಾರದಲ್ಲಿ ತೊಡಗಿದ್ದಾರೆ. ಅದರಲ್ಲಿಯೂ ಕೂಡ ಮೈತ್ರಿ ಸರ್ಕಾರವು ಮಹಾಗಠಬಂಧನಾಗಿದ್ದು ಈ ಮೈತ್ರಿಕೂಟದಲ್ಲಿ ಯಾರೊಬ್ಬರೂ ಕೂಡ ಸರಿಯಾಗಿ ಸರ್ಕಾರವನ್ನು ನಡೆಸುತ್ತಿಲ್ಲ. ಈ ಸರ್ಕಾರವನ್ನು ಯಾರು ನಡೆಸುತ್ತಿದ್ದಾರೆ ಎಂಬ ಸಂಶಯದಲ್ಲಿ ಜನರು ತೊಡಗಿದ್ದಾರೆ ಎಂದು ಟಾಂಗ್ ನೀಡಿದ್ದಾರೆ. ये कुछ मांगेगा कि वो कुछ मांगेगा, इसको टुकड़ा फेंको कि उसको टुकड़ा फेंको, बस इसी में लगे हैं. जनता को क्या चाहिए ये इनको इसकी परवाह नहीं है. इनकी पूरी कोशिश है कि ऐसी ही महामिलावटी सरकार दिल्ली में बैठे और जिसका रिमोट कंट्रोल एक दर्जन लोगों के हाथ में हो. क्या आप ऐसी सरकार चाहते हैं? मजबूत सरकार चाहते हैं कि नहीं चाहते हैं? देश में ऐसा प्रधानमंत्री होना चाहिए जिसका हाई कमांड सिर्फ और सिर्फ 130 ಕರೋಡ್ ಹಿಂದೂಸ್ತಾನಿ. ನಯ ಯೋಜನೆ ಬಿಹಾರದಲ್ಲಿ ಹಾಗೂ ಗಯಾದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮಾಡಲು ರಾಹುಲ್ ಗಾಂಧಿ ಭರವಸೆ ನೀಡಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ತಮ್ಮ ಪಕ್ಷದ ಅಧಿಕಾರಕ್ಕೆ ಮತ ಚಲಾಯಿಸಿದರೆ ಮೇಕ್ ಇನ್ ಗಯಾ ಬಿಹಾರದಲ್ಲಿ ಮಾಡಿ ಎನ್ನುವುದು ಎನ್ವೈ ಯೋಜನೆಗೆ ಹಣ ಕೊಡುವ ಮೂಲಕ ರಿಯಾಲಿಟಿ ಮಾಡುತ್ತೇವೆ. ನಯ ಯೋಜನೆಯು ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿನ ಪ್ರಮುಖವಾದ ಅಂಶವಾಗಿದ್ದು ಎಲ್ಲ ಗ್ರಾಮಗಳಿಗೆ ಅನುಕೂಲವಾಗುವಂತೆ ಮಾಡುತ್ತದೆ ಎಂದು ಅವರು ಹೇಳಿದರು. मोदी जी ने मेक इन इंडिया का फेल हो गया. फेल इसकी अवॉर्ड भी नहीं उन्होंने आपके बच्चे पैसे निकाले नहीं है मोदी को दिया. हम लोग न्याय योजना का पैसा डालकर मेक इन गया, मेक इन बिहार करके दिखाएंगे. मेक इन बिहार, मेक इन राजस्थान, मेक इन यूपी, लेकिन केरला, लेकिन कर्नाटका, सबको छोड़कर लेकिन इंडिया होता है. मोदी जी आपने बात समझी नहीं. अंबानी जी लेकिन इंडिया नहीं कर सकता, अदानी लेकिन इंडिया नहीं कर सकता, नीरव मोदी लेकिन इंडिया नहीं कर सकता. बिहार का युवा, यूपी का युवा, महाराष्ट्र का युवा, कर्नाटक का युवा लेकिन इंडिया, लेकिन बेटे ಜಿಎಸ್ಟಿಯಿಂದ ಗುಜರಾತ್ನ ವಜ್ರಗಳ ಕಂಪನಿಗಳ ಮೇಲೆ ಹೊಡೆತ ಬಿದ್ದಿದೆ ಎಂದು ವರದಿಯಿಂದ ತಿಳಿದು ಬಂದಿದೆ.
ಸರಕು ಮತ್ತು ಸೇವೆಗಳ ತೆರಿಗೆ GST ಅನುಷ್ಠಾನ ಮಾಡುವುದು ವ್ಯಾಪಾರಿಗಳಿಗೆ ಭಾರೀ ಸಮಸ್ಯೆ ತಂದಿದೆ. ಹೇಗಾಗಿ ಸರ್ಕಾರ ತಮ್ಮ ತೀರ್ಮಾನವನ್ನು ಹಿಂತೆಗೆದುಕೊಳ್ಳುವಂತೆ ಒತ್ತಾಯಿಸಿದೆ. GST ಗುಜರಾತ್ನ ವಜ್ರಗಳ ಕಂಪನಿಗಳ ಮೇಲೆ ಹೊಡೆತ ಬಿದ್ದಿದ್ದರಿಂದ ಈ ರೀತಿಯಾದಂತಹ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಎಂದು ಸರ್ಕಾರವನ್ನು ವಜ್ರದ ಕಂಪನಿಯ ಮಾಲೀಕರುಗಳು ಹಾಗೂ ಅಲ್ಲಿನ ಕೆಲಸಗಾರರು ಒತ್ತಾಯಿಸಿದ್ದಾರೆ. डायमंड ज्वेलरी में ज़्यादातर आप देखो तो पूरा इंडस्ट्री जो है डायमंड लूज डायमंड मैन्युफैक्चरिंग से जुड़े हुए सब इसमें व्यापारी हैं. और GST के बाद यानी कि 2015 के बाद जब से थोड़ा ये मार्केट में CVD यानी कि सिंथेटिक डायमंड जब से घुसे हैं, बाहर से बहुत इम्पोर्टेड हो रहे हैं और जो बन के जा रहे हैं, उसमें लोगों को ज़्यादातर जो भरोसा है वो थोड़ा टूटा है. और दूसरी बात, ये फैशन एसेसरीज है तो थोड़ा वो माहौल जो है वो थोड़ा लो हुआ है. और GST के कारण क्या मार्केट में किसी के पास पैसा नहीं है. जो हमारा गहना है, ज्वेलरी है और रियल डायमंड की ज्वेलरी है, तो ये शौक का बिजनेस है और शौकीन जो रहते हैं वो पहनते. यांत्रिक इंजीनियर ना साधने आ साधनेयन्न अर्धक्के निल्लिसलु कारणवादरु एनु इदर बग्गे वरदी इल्लिदे नोडि. ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾ ಮೂಲದ 26 ವರ್ಷದ ಮೆಕ್ಯಾನಿಕಲ್ ಇಂಜಿನಿಯರ್ ರಾಮವೀರ್ ತನ್ವಾರ್ ಹತ್ತಿರದ ಕೊಳಗಳನ್ನು ಪುನರ್ಜೀವನಿಸುವ ಕಾರಣಕ್ಕಾಗಿ MNCಯೊಂದಿಗೆ ತನ್ನ ಕೆಲಸವನ್ನು ತೊರೆದಿದ್ದಾನೆ. ಅವರು ಕಳೆದ 5 ವರ್ಷಗಳಿಂದ 10 ಕೊಳಗಳನ್ನು ಉಳಿಸಿದ್ದಾರೆ. ತನ್ನ ಪ್ರದೇಶದಲ್ಲಿ ತನ್ನ ಬಾಲ್ಯದಿಂದಲೂ ನೀರಿನ ದುಷ್ಕೃತ್ಯವನ್ನು ಅವರು ನೋಡಿದ್ದಾರೆ. ಫಿಲ್ಟರ್ ವ್ಯವಸ್ಥೆಯನ್ನು ತಯಾರಿಸಲು ಮತ್ತು ರೈತರನ್ನ ಮೀನುಗಾರಿಕೆಯನ್ನು ಮಾಡಲು ಪ್ರೋತ್ಸಾಹಿಸುವಂತಹ ನೈಸರ್ಗಿಕ ಸರಳ ಮತ್ತು ವೆಚ್ಚದ ಪರಿಣಾಮಗಳ ಮೂಲಕ ಕೊಳಗಳನ್ನು ಸ್ವಚ್ಛಗೊಳಿಸುವ ಬಗ್ಗೆ ಅವರು ಗಮನ ಹರಿಸಿದ್ದಾರೆ. ಅವರು ಇತ್ತೀಚೆಗೆ ಕಾರಣಕ್ಕಾಗಿ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆ ಹಣ ನೀಡಿದ್ದಾರೆ. ಈಗ ತನ್ನ ಹಳ್ಳಿಯ ಹೆಚ್ಚು ಕೊಳಗಳನ್ನು ಮತ್ತು ಹತ್ತಿರದ ಪ್ರದೇಶಗಳಿಗೆ ತನ್ನ ಕೆಲಸವನ್ನು ಮುಂದುವರಿಸಲು ಅವರು ಎದುರು ನೋಡುತ್ತಿದ್ದಾರೆ. ಈ ಕಾರಣಕ್ಕಾಗಿ ಅವರು MNC ಕಂಪನಿಯಲ್ಲಿ ಇರುವ ಕೆಲಸವನ್ನು ಕೈಬಿಟ್ಟಿದ್ದಾರೆ. ಟ್ಯೂಬ್ವೆಲ್ ಲಗಾ ಲಿಯಾ ಘರ್ ಮೇ, ಬೋರ್ವೆಲ್ ಲಗಾ ಲಿಯೇ, ಉನ್ಸೆ ವೋ ಏಕ್ ಗಿಲಾಸ್ ಪಾನಿ ಕಿ ಜರೂರತ್ ಹೋತಿ ಹೈ ತೋ ವೋ ಏಕ್ ಪೂರಾ 1000 ಪಾನಿ ಲೀಟರ್ ಪಾನಿ ನಿಕಾಲ್ ದೇತೆ ಹೈ. ಅಗರ್ ವೋ ಉಸ್ಕಿ ಕಾಸ್ಟಿಂಗ್ ಜೋಡ್ನೆ ಲಗೆ, ಜೆಸೆ ದಿಲ್ಲಿ ಮೇ ಲೋಗ್ ರಹತೆ ಹೈ ತೋ ದಿಲ್ಲಿ ಮೇ ಏಕ್ ಲೀಟರ್ ಭಿ ಪಾನಿ ಉನ್ಕೋ 20 ರೂಪಾಯಿ ಕಾ ಮಿಲ್ತಾ ಹೈ. ಅಗರ್ ವೋ ಪೀನೆ ಕೇ ಲಿಯೇ ಉನ್ಕಾ ವಹಿ ಪೀನೆ ಕಾ ಪಾನಿ ವೋ 1000 ಲೀಟರ್ ಬರ್ಬಾದ ಕರ್ ದೇತೆ ಹೈ. ಔರ್ ಜೋ ಹೈ ಕ್ಯೂಂಕಿ ಅವೇರ್ನೆಸ್ ನಹೀ ಹೈ. ಅಗರ್ ವೋ ಅಗರ್ ನಾ ಪೂರಾ ಕಾಸ್ಟಿಂಗ್ ಜೋಡ್ ಲೇ ತೋ ಘರ್ ಕಿ ಇನ್ಕಮ್ ಪೂರಿ 10,000 ರೂಪಾಯಿ ಭಿ ನಹೀ ಹೈ ಮಹೀನೆ ಕಿ, ಔರ್ ವೋ 1,00,000 ರೂಪಾಯಿ ಕಾ ಪಾನಿ ಬರ್ಬಾದ ಕರ್ ದೇತೆ ಹೈ. तो ये बड़ा, जब हमने कैलकुलेशन किया स्टूडेंट लाइफ में, तो बड़ा अजीब सा लगता था कि यार लोग कितना पानी कितना, मतलब क्योंकि अभी हमें इसका कॉस्ट नहीं देना पड़ रहा, इसलिए हम हजारों लाखों का पानी रोज़ ऐसे बर्बाद कर देते हैं. तो क्यों ना लोगों को इस बारे में अवेयर किया जाए.